ಕೆಎಲ್ಇ ಸಂಸ್ಥೆಯ ಅಂಗಸಂಸ್ಥೆಯಾದ ಶ್ರೀಮತಿ ಶಾರದಾ ಕೋರೆ ಪದವಿ ಪೂರ್ವ ಕಾಲೇಜು ಅಂಕ್ಲಿಯಲ್ಲಿ 2021-22 ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಸವರಾಜ್ ಎಫ್ ಯಲಿಗಾರ್, ಪೊಲೀಸ್ ಉಪಾಧೀಕ್ಷಕರು, ಚಿಕ್ಕೋಡಿ ವಿಭಾಗ, ಇವರು ತಮ್ಮ ಅತಿಥಿ ಭಾಷಣದಲ್ಲಿ ಕೆಎಲ್ಇ ಸಂಸ್ಥೆಯ ಬೆಳವಣಿಗೆಯನ್ನು ಕುರಿತು ಹಾಗೂ ಅದಕ್ಕೆ ಕಾರಣೀಭೂತರಾದ ಸನ್ಮಾನ್ಯ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ಕೋರೆಯವರ ಅಧಿಶಕ್ತಿ ಹಾಗೂ ದೈವಿಕ ಗುಣಗಳನ್ನು ಕೊಂಡಾಡಿದರು. ಹಾಗೂ ವಿದ್ಯಾರ್ಥಿಗಳಿಗೆ ಮಾನವೀಯ ಮೌಲ್ಯಗಳ ಕುರಿತು, ಮೊಬೈಲ್ ಬಳಕೆಯ ದುರುಪಯೋಗ, ಸಮಯ ಪಾಲನೆ, ಗುರು ಹಿರಿಯರಿಗೆ ಗೌರವ, ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಯಾವ ರೀತಿಯಾಗಿರಬೇಕು, ಸಾಮಾಜಿಕ ಸೇವಕರಾಗಬೇಕು ಹಾಗೂ ಕೆಟ್ಟ ಚಟುವಟಿಕೆಗಳಿಂದ ದೂರ ಇರಬೇಕೆಂದು ಕಿವಿಮಾತು ಹೇಳಿದರು. ಕಟ್ಟಿ ಬೆಳೆಸಿದ ಸಪ್ತರ್ಷಿಗಳು ಅವರೇ ನೀರು ಹಾಕಿ ಬೆಳೆಸಿದ ಕರ್ನಾಟಕ ಕಾಲೇಜಿನಲ್ಲಿ ನಾನು ಓದಿದ್ದರಿಂದ ಹನುಮಂತ ಮಾಡಿದೆ. ಅದು ಕೂಡ ಅತ್ಯಂತ ಒಂದು ನಾವು ಕೈ ಮಾಡಬೇಕು. ಅದು ಈ ಉತ್ತರ ಕರ್ನಾಟಕವನ್ನು ಹಿಂದಾಯ ಕರ್ನಾಟಕದ ಮೈಸೂರು ಸೌತ್ ಆಫ್ರಿಕಾದಲ್ಲಿ ಪಡೆದಂತೆ ಜಿಲ್ಲಾ ಕರ್ನಾಟಕ ಕಾಲದಲ್ಲಿ ನಾನು ಕೂಡ ಓದಿದ್ದೇನೆ. ಇವೆಲ್ಲ ಅಷ್ಟೊಂದು ಸುಧೈವಿಗಳು ಅಂತಂದ್ರೆ ನಾವೆಲ್ಲ ಈಗೆಲ್ಲ ಈಗ ಇಂದಿನ ಸ್ಕೂಲುಗಳು ಆಗಿದ್ದು ನಮ್ಗೆ ನಾವು ತಾಲೂಕು ಹೋಗಬೇಕಾದ ಎಲ್ಲ ಸ್ಕೂಲುಗಳ ಸ್ಕೂಲಿಗೆ ಮಕ್ಕಳು ಟ್ಯೂಷನ್ ಹೋಗ್ತಾರೆ. ಎರಡು ಮೂರು ನಾಲ್ಕು ಒಂದೊಂದು ವರ್ಷ ಪಾಲೇಜು ನಾವು ತಾಲೂಕಿಗೆ ಹೋಗ್ಬೇಕಾಗ ನಾವು ಅಡ್ಮಿಷನ್ ಮಾಡಬೇಕಾಗ ನಮ್ಮ ಅಪ್ಪ ಅವ್ರು ಮನೆಯಾಗಿರ್ತಿರ್ಲಿಲ್ಲ. ಅವ್ರು ಹೋಗಿರ್ತಿರ್ಲಿಲ್ಲ ಈ ಕಂಡದಲ್ಲಿ ಮಾತ್ರ ಹೋಗೋರು ಅವ್ರ ಮನೆಯಾಗಿ ನಾವು ಹೊರಗೆ ಎಡಿಯಾಗ ಮಾಡ್ಕೊಂಡಿದ್ವಿ ಬಿಟ್ಟಿದ್ವಿ ಅಧ್ಯಕ್ಷತೆಯನ್ನು ಮಲ್ಲಿಕಾರ್ಜುನ್ ಕೋರೆ, ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಸಿಬಿ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಚಿಕ್ಕೋಡಿ ಇವರು ವಹಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪಠ್ಯದೊಂದಿಗೆ ಸಾಮಾನ್ಯ ಜ್ಞಾನವನ್ನು ಗಳಿಸಿಕೊಳ್ಳಬೇಕೆಂದು ಹಿತೋಪದೇಶ ನೀಡಿದರು. ಅದಕ್ಕೆ ಸಹ ನಮ್ಮ ಸಂಸ್ಥೆ ಹೆಸರ ನಾವು ಪ್ರಭು ಇದು ಮಾಡಬೇಕು. ಅಭ್ಯಾಸ ಎರಡು ವರ್ಷದಿಂದ ಮಹಾಮಾರಿ ಕರೋನಾದಿಂದ ತಮ್ಮ ಶಿಕ್ಷಣ ಅಸ್ತವ್ಯಸ್ತವಾಗಿದೆ. ಅದಕ್ಕೋಸ್ಕರ ಅಭ್ಯಾಸ ಚೆನ್ನಾಗಿ ಮಾಡಿ ಉದ್ಯೋಗಿಗೆ ಮುಂದಿನ ಉದ್ಯೋಗ ಸಮಾಜ ಮುಂದಿನ ನಮ್ಮ ಸಂಸ್ಥೆ ಹೆಸರು ಮುಂದಿನ ಹೆಚ್ಚಿನ ಕೋರ್ಸ್ಗಳು ನಾವು ಚಾಯ್ಸ್ ಮಾಡಿ ಯಾವುದಾದ್ರೂ ಚೆನ್ನಾಗಿ ತೋರಿಸಿರಲಿ. ಅದಕ್ಕೆಪ್ಪ ಇಲ್ಲಿ ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಇದ್ದು ಎರಡು ಮೂರು ಏಳು ಸಿಕ್ತು ಸೀಟ್ ಸೀಟ್ ಇಂಥವ್ರಿಗೆ ಅಚೀವ್ಮೆಂಟ್ ಆಗಬೇಕು. ಗ್ರಾಮೀಣ ಭಾಗದ ಎಲ್ಲೂ ದೊಡ್ಡವರು ಸಿಗಬೇಕಂದ್ರೆ ಆಗ್ಬೋದು. ಕೆಲವೊಂದು ನಾವು ವಿದ್ಯಾರ್ಥಿಗಳು ಸೀಟಿ ನಂಬರ್ ಏನು ಕೊಡ್ತಿಲ್ಲ. ಚೆನ್ನಾಗಿ ಕೋಚಿಂಗ್ ಕೊಡಬೇಕು. ತಮ್ಮ ತಮ್ಮ ಶಿಕ್ಷಕರು ಸಲಹಾ ಮಾಡಲು ಈ ತರ ನಮ್ಮ ಇದ್ರ ಜೊತೆಗೆ ಜನರು ಮನೆಯಲ್ಲಿ ನಡೆಸೋದ್ರೆ ಬಹಳ ಚೆನ್ನಾಗಿರ್ತದೆ. ಇವತ್ತು ಈ ತರ ಆಗ್ಬೋದು. ನಾವು ನಡೆಸಿದ್ದೇವೆ ಸಾಹೇಬ್ರೆ ಯಾರು ಇನ್ನೂ ಕೇಳಿದ್ರೆ ಜನರು ಮನೆಯಿಂದ ಎಲ್ಲರೂ ಹೋಗಿರಲಿಲ್ಲ. ಈ ತರ 200% ಅಷ್ಟೇ ನಾವು ಪ್ರತಿಯೊಂದು ಇದು ಮಾಡಬೇಕು. ಅದಕ್ಕೆ ಅಭ್ಯಾಸ ಮಾಡಬೇಕು. ಈ ಕ್ಷಣಗಳನ್ನು ಮುಂಚೆ ಚೆನ್ನಾಗಿರಲಿಲ್ಲ. ನಾವು ನೋಡಿ ಎಷ್ಟು ಸಂಸ್ಥಾನ 250 ಸಂಸ್ಥಾನ ಎಲ್ಲ ಸಂಸ್ಥಾನದಲ್ಲಿ ಯಾರು ಎಲ್ಬಿಎಸ್ ಕಲಿಯುವುದು ಆಸೆ ವ್ಯವಸ್ಥೆ ಅದಕ್ಕಿಂತ ತಮ್ಮ ಜೀವನದಲ್ಲಿ ಕಲಿಬಾರ್ದು. ಇದರ ಕ್ಷಣ
ವೇದಿಕೆಯ ಮೇಲೆ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಸುರೇಶ್ ಪಾಟೀಲ್ ಮತ್ತು ಡಾಕ್ಟರ್ ಆರ್ ಡಿ ಗಿಜರೆ, ಕೆಎಲ್ಇ ಸಂಸ್ಥೆಯ ಆಜೀವ ಸದಸ್ಯರು ಹಾಗೂ ಎಸ್ಎಸ್ಸಿ ಪಾಟೀಲ್ ಪ್ರಾಥಮಿಕ ಶಾಲೆ ಅಂಕ್ಲಿಯ ಮುಖ್ಯೋಪಾಧ್ಯಾಯರಾದ ಬಿಎಸ್ ಅಂಬಿ, ಎಸ್ಎಸ್ಕೆ ಹೈಸ್ಕೂಲ್ ಅಂಕ್ಲಿ ಉಪ ಪ್ರಾಚಾರ್ಯರಾದ ಶ್ರೀಮತಿ ಜೆಎಸ್ ತಮಗೊಂಡ, ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಎಕೆ ಪಾಟೀಲ್ ಉಪಸ್ಥಿತರಿದ್ದರು. 2021-22 ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾರ್ಥಿಯಾಗಿ ಕುಮಾರ್ ರಾಕೇಶ್ ಎಂ ಹಿರೇಕುರ್ಬರ್ ಹಾಗೂ ಆದರ್ಶ ವಿದ್ಯಾರ್ಥಿನಿಯಾಗಿ ಕುಮಾರಿ ಸೌಜನ್ಯ ಕೆ ಮೋರೆ ಆಯ್ಕೆಯಾಗಿರುವ ಪ್ರಯುಕ್ತ ಇವರನ್ನು ಸನ್ಮಾನಿಸಲಾಯಿತು. ಆರಂಭದಲ್ಲಿ ಕುಮಾರಿ ಸಂಗಯ್ಯಗೋಳ್ ಹಾಗೂ ಸಂಗಡಿಗರು ಪ್ರಾರ್ಥನಾ ಗೀತೆಯನ್ನು ಹಾಡಿದರು. ಕಾಲೇಜಿನ ಪ್ರಾಚಾರ್ಯರಾದ ಆರ್ ಸಿ ಪಾಟೀಲ್ ಇವರು ಸ್ವಾಗತ ಕೋರಿದರು. ಪಿಎನ್ ತಳವಾರ್ ಆಂಗ್ಲ ಭಾಷಾ ಉಪನ್ಯಾಸಕರು ಮುಖ್ಯ ಅತಿಥಿಗಳನ್ನು ಪರಿಚಯಿಸಿದರು. ಸಂತೋಷ್ ಕುಮಾರ್ ಖೋತ್ ಇವರು ಕ್ರೀಡಾ ಹಾಗೂ ಎನ್ಸಿಸಿ ಪ್ರಶಸ್ತಿ ಪತ್ರಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಡಾಕ್ಟರ್ ಚಂದ್ರಕಾಂತ್ ಆರ್ ಬಿ ಅವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿರುವ ಹಾಗೂ ಶೈಕ್ಷಣಿಕವಾಗಿ ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಸಮಗ್ರ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇತಿಹಾಸ ಉಪನ್ಯಾಸಕರಾದ ಗುಡೋಡಗಿ ವಂದನಾರ್ಪಣೆಯನ್ನು ಸಲ್ಲಿಸಿದರು. ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿಯವರ ವರದಿ.